ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಮತ್ತು ಯುವತಿಯ ಕಿರಿಕ್ ಲವ್ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರೆ ಮಾಡಿದಂತ ಆ ಒಂದು ಆರೋಪದಿಂದ ಮಿಸ್ಟ್ರಿ ಸ್ಪಿನ್ನರ್ ಔಟ್ ಆಗಿ ಪೆವಿಲಿಯನ್ ಸೇರೋ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಪೊಲೀಸರು ಕಣ್ಣು ಕೂಡ ಇಟ್ಟಿದ್ದಾರೆ. ಈ ತರನೇ ಮಾಡೋದು, ಎಲ್ಲ ಹುಡುಗಿ ಜೊತೆ ಆಟ ಆಡ್ಕೊಂಡು ಲವ್ ತೋರಿಸ್ಕೊಂಡು ಅದಾದ್ಮೇಲೆ ಮೆಲ್ಲೆ ಸ್ಲೋ ಸ್ಲೋ ಆಗಿ ದೂರ ಇಡೋದು. ಅವರು ನನ್ನ ಹತ್ರ ಏನೂ, ಇವರು ಡಿವೋರ್ಸ್ ಆಗಿರೋದಾಗ್ಲಿ ಮುಸ್ಲಿಂ ಹುಡುಗನ ಮದುವೆ ಆಗಿರೋದಾಗ್ಲಿ ಯಾವುದು ನನಗೆ ಹೇಳಿಲ್ಲ. ಕೋರ್ಟ್ ಅಲ್ಲಿ ನಾನು ಅದೇ ಫೈಟ್ ಮಾಡ್ತೀನಿ, ಮತ್ತೆ ನನಗೆ ಎಷ್ಟೆಲ್ಲ ಎವಿಡೆನ್ಸಸ್ ಎಲ್ಲ ತೋರಿಸ್ತೀನಿ. ಮಿಸ್ಟ್ರಿ ಸ್ಪಿನ್ನರ್ಗೆ ಹೊಸ ಸಂಕಷ್ಟ ಎದುರಾಗುವ ಆತಂಕ. ಗಾಂಜಾ ಆರೋಪದ ಹಿನ್ನೆಲೆ ಕಾರ್ಯಪ್ಪ ಮೇಲೆ ಸಿಸಿಬಿ ಕಣ್ಣು. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ಮಿಸ್ಟ್ರಿ ಸ್ಪಿನ್ನರ್ ಮೇಲೇನೆ ಗೂಗ್ಲೇಸ್ತಿರುವ ದೂರುದಾರ ಯುವತಿ ಈಗಾಗಲೇ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಇದರಲ್ಲಿ ಕಾರ್ಯಪ್ಪ ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ತಾ ಇದ್ರು ಅನ್ನೋದು ಕ್ರಿಕೆಟರ್ ಔಟ್ ಆಗುವ ಸನ್ನಿವೇಶ ಸೃಷ್ಟಿ ಮಾಡಿದೆ. ಡ್ರಗ್ಸ್ ಹೆಸರನ್ನ ಯುವತಿ ಬಾಯ್ಬಿಟ್ಟ ಬೆನ್ನಲ್ಲೇ ಕ್ರಿಕೆಟಿಗ ಕಾರ್ಯಪ್ಪ ಮೇಲೆ ಸಿಸಿಬಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ನಿನ್ನೆ ಮಾತ್ರವಲ್ಲದೆ ಇವತ್ತು ಕೂಡ ಯುವತಿ ಡ್ರಗ್ಸ್ ಬಗ್ಗೆ ಮಾತನಾಡಿದ್ದಾರೆ. ಆ ವೀಡ್ ಬಗ್ಗೆ ಇದೆ, ಬಟ್ ಅದು ವಿಡಿಯೋ ಅವರೇ ಮಾಡಿದ್ರು. ಅದರಲ್ಲಿ ನಾನು ಲೈಕ್ ಸೇರ್ತಾ ಇದ್ದೀನಿ ತರ ಇಲ್ಲ. ಅದಾದ್ಮೇಲೆ ಏನಾಯ್ತು, ಅವರೇ ಸೇದ್ಬೋದಲ್ವಾ? ನಾನ್ ಹೇಳ್ತಾ ಇದ್ದೀನಿ ಅವ್ರು ಸೇರ್ತಾ ಇದೆ ಅಂತ, ಅವ್ರು ಗಾಂಜಾ ಹೊಡಿಯೋದು, ಅವ್ರು ವೀಡ್ ಸೇರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀವಿ. ಇನ್ನು ಯುವತಿ ಹೇಳಿಕೆ ಬೆನ್ನಲ್ಲೇ ಡ್ರಗ್ಸ್ ಬಗ್ಗೆ ಮಾಹಿತಿ ಪಡೆಯಲು ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಈ ಸಂಬಂಧ ಕಾರ್ಯಪ್ಪ ಮನೆ ಶೋಧಿಸಲು ಹಾಗೂ ಮೊಬೈಲ್ ಡೀಟೇಲ್ಸ್ ಜಾಲಾಡಲು ಪ್ಲಾನ್ ಮಾಡಿ ಪ್ರಶ್ನಿಸಲು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡ್ರಗ್ಸ್ ಎಲ್ಲಿಂದ ಸಿಕ್ಕಿದೆ, ಯಾರು ತಂದು ಕೊಡ್ತಾ ಇದ್ರು ಅಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಮಾತ್ರವಲ್ಲದೆ ಕ್ರೀಡೆಯಲ್ಲಿ ಡ್ರಗ್ಸ್ ತೆಗೆದುಕೊಳ್ಳುವುದನ್ನು ತಡೆಯುವ ಸಂಸ್ಥೆ ಅಂದರೆ ನ್ಯಾಷನಲ್ ಡೋಪಿಂಗ್ ಏಜೆನ್ಸಿ ಅಧಿಕಾರಿಗಳು ಕೂಡ ಯಾವುದೇ ಕ್ಷಣದಲ್ಲೂ ಕಾರ್ಯಪ್ಪರನ್ನ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. ದೈಹಿಕ ಮಾನಸಿಕ ಆರೋಗ್ಯ ಹಾಳು ಮಾಡಿದ್ದಾರೆಂದು ಆರೋಪ. ಇನ್ನು ಕೆಸಿ ಕಾರ್ಯಪ್ಪರ ವಿರುದ್ಧ ಯುವತಿ ಮತ್ತೊಂದು ಆರೋಪ ಮಾಡಿದ್ದಾರೆ. ಆತನಿಂದ ನನ್ನ ಆರೋಗ್ಯ ಹಾಳಾಗಿದೆ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಅವರು ಕೆಡಿಸಿದ್ದಾರೆ ಎಂದು ನ್ಯೂಸ್ ಫಸ್ಟ್ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ನನ್ಗೆ ಈ ಮಾತು ಯಾರಿಗೆ ಹೇಳಕ್ ಆಗ್ತಾ ಇಲ್ಲ, ನನ್ಗೆ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಮತ್ತೆ ನನ್ಗಾಯ್ತು ಒಂಥರ ಡಿಪ್ರೆಷನ್, ಲೈಕ್ ಇಂಥದ್ದು ಲೈಕ್ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಹೈಡ್ ಮಾಡ್ಕೊಂಡಿರ್ಬೋದಲ್ವಾ. ಸೊ ನನ್ಗೆ ತುಂಬ ಡಿಪ್ರೆಷನ್ ಆಗಿದೆ ಕಿ ನಾನು ಏನು ಮಾಡಲಿ ಲೈಫಲ್ಲಿ, ಇವತ್ತು ಫ್ಯೂಚರಲ್ಲಿ ನಾನು ಏನು ಮಾಡಲಿ ಅಂತ. ನನಗೆ ಯಾರು ಲೈಕ್ ಎಲ್ಲರೂ ಜಡ್ಜ್ ಮಾಡ್ತಾರೆ ಅಲ್ಲ ಮೇಡಮ್. ಮತ್ತೆ ನಂದು ಹೆಸರು ನ್ಯೂಸ್ ಅಲ್ಲಿ ಜೋರ್ ಜೋರಾಗಿ ಹೇಳಿದ್ದಾರೆ ಕಿ ಇವ್ರು ಇವರು ಇವ್ರು ಇವ್ರು ಅಂತ, ಇವ್ರ ಹೆಸರು ಇದಂತ ಎಲ್ಲರೂ ಗೊತ್ತಾಗಿದೆ ಮೇಡಮ್. ನನ್ನ ಫ್ಯೂಚರ್ ಫಸ್ಟೇ ಅವರು ಡ್ಯಾಮೇಜ್ ಮಾಡಿದ್ರು, ಫಿಸಿಕಲಿ ನಂದು ಹೆಲ್ತ್ ಡ್ಯಾಮೇಜ್ ಮಾಡಿದ್ರು, ಮೆಂಟಲಿ ಹೆಲ್ತ್ ಡ್ಯಾಮೇಜ್ ಮಾಡಿದ್ರು, ಇವತ್ತು ನಂದು ಸೋಷಿಯಲ್ ಇಮೇಜು ಡ್ಯಾಮೇಜ್ ಮಾಡಿದ್ರು ಅವರು. ಅವ್ರನ್ನ ಮೂವ್ ಆನ್ ಮಾಡೋಕ್ಕೂ ಬಿಟ್ಟಿಲ್ಲ, ಮತ್ತೆ ನನಗೂ ಆಗಲಿಲ್ಲ. ನನಗಷ್ಟು ಇಮೋಷನ್ಸ್ ಇತ್ತು, ನನಗೂ ಆಗಲಿಲ್ಲ ಏನು ಮಾಡೋಕ್ಕೆ. ನಾನು ಹೋಗೋದು, ನನ್ನ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಹೆಲ್ಪ್ ತಗೊಂಡಿದ್ದೀನಿ. ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ಕೊಟ್ಟರೆ ಪೊಲೀಸರಿಗೆ ಸಹಕರಿಸ್ತೇನೆ. ಇನ್ನು ನನ್ನಂತೆ ಇತರೆ ಯುವತಿಯರಿಗೆ ಸಮಸ್ಯೆ ಆಗಬಾರ್ದು, ಹೀಗಾಗಿ ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ಕೊಟ್ಟರೆ ಪೊಲೀಸರಿಗೆ ಸಹಕರಿಸ್ತೇನೆ ಅಂತ ದೂರುದಾರ ಯುವತಿ ಹೇಳಿದ್ದಾರೆ. ಹಾರ್ಡ್ ಕೋರ್ ಏನು ಡ್ರಗ್ಸ್, ಅವ್ರಿಗೆ ಏನು ಎಲ್ಲ ಡ್ರಗ್ಸ್ ನಿನ್ನೆ ಹೆಸರು ತಗೊಳ್ತಾ ಇದೆ ಆ ಥರ ಅವ್ರಿಗೆ ಏನು ಡ್ರಗ್ಸ್ ಮಾಡಲ್ಲ ಅವರು. ಲೈಕ್ ಕೊಕೇನ್, MDMA, ಬೇರೆ ಯಾರೆಲ್ಲ ಡ್ರಗ್ಸ್ ಇರ್ಬೋದು ಅದೆಲ್ಲ ಅವರು ಮಾಡಲ್ಲ. ಅದ್ ನನ್ ಗೊತ್ತು, ಅದ್ ಅವ್ರು ಮಾಡಲ್ಲ. ಅವರು ಒಂದು ರಿಫ್ರೆಶ್ಮೆಂಟ್ ಆಗಕ್ಕೆ ವೀಡ್ ಅವರು ಸೇರ್ತಾ ಇರೋದು, ಗಾಂಜಾ ಹೇಳೋದು ಅದು ಅವ್ರು ಸೇರ್ತಾ ಇರೋದು. ಲೈಕ್ ಅವ್ರ ಮ್ಯಾಚಸ್ ಆದ್ಮೇಲೆ ಬ್ರೇಕ್ ಸಿಗುತ್ತೆ ಅಲ್ಲ, ಅವಾಗ ಅವರು ರಿಫ್ರೆಶ್ಮೆಂಟ್ಗೆ ಸ್ವಲ್ಪ ಅದ್ ಸೇರ್ತಾ ಇರೋದು ಪರ್ಸನಲ್ ಯೂಸೇಜ್ ಗೆ. ನಂದು ಪಾಸ್ಟ್ ಅಲ್ಲಿ ಏನಾಗಿದೆ ಅದನ್ ಮೇಲೆ ನೀನ್ ನಂದು ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಹಾಳು ಮಾಡ್ತೀಯ ಅಂತ ಯಾರು ನಿನ್ಗೆ ರೈಟ್ಸ್ ಕೊಟ್ರು? ಕೋರ್ಟ್ ಅಲ್ಲಿ ನಾನು ಅದೇ ಫೈಟ್ ಮಾಡ್ತೀನಿ, ಮತ್ತೆ ನನ್ಗೆ ಎಷ್ಟೆಲ್ಲ ಎವಿಡೆನ್ಸಸ್ ಎಲ್ಲ ತೋರಿಸ್ತೀನಿ. ಅಂಡ್ ಅವ್ರದ್ದು ಕೇಸ್ ಅವ್ರು FIR ಮಾಡಿದೆ ಅಲ್ವಾ, ಅದನ್ನ ಸ್ಕ್ವಾಶ್ ಮಾಡೋಕ್ಕೆ ನಾನು ಅಪೀಲ್ ಮಾಡ್ತೀನಿ. ಲೈಕ್ ಇಟ್ಕೊಂಡು ಅಷ್ಟು ನೋವು ತಗೊಳ್ತಾ ಇದ್ದೀನಿ, ಬೇರೆ ಹುಡುಗಿ ಜೊತೆ ಆಗ್ಬಾರ್ದು, ಅದಕ್ಕೋಸ್ಕರ ನಾನಿದು ಈ ಎವಿಡೆನ್ಸ್ ಕೊಟ್ಟಿದ್ದೀನಿ. ಇನ್ನು ಪ್ರಕರಣ ಸಂಬಂಧ ಪಂಚನಾಮೆಗೆ ಹಾಜರಾಗುವಂತೆ ಆರ್ಟಿ ನಗರ ಪೊಲೀಸರು ಯುವತಿಗೆ ನೋಟಿಸ್ ಜಾರಿ ಮಾಡಿದ್ದು ಕಾರ್ಯಪ್ಪರಿಗೂ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ ಕಾರ್ಯಪ್ಪ ಹಾಗೂ ಯುವತಿಯ ಪ್ರೇಮ ಪ್ರಕರಣ ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇದರಲ್ಲಿ ಸಿಸಿಬಿ ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದು ಇಬ್ಬರಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.
ಗಂಗಾಧರ್ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.